ಇಂಡಸ್ಟ್ರಿಯಲ್ಲಿ ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಇದ್ದೀರಿ. ಈ ಇಂಡಸ್ಟ್ರಿ ಈ ತರದ ಒಂದು ಬೆಳವಣಿಗೆ ಎಷ್ಟು ನಿಮ್ಮ ಗಮನಕ್ಕೆ ಯಾವಾಗ ಬಂದಿದ್ಯಾ ಏನು ಹೇಳ್ತೀರಾ? ಇಲ್ಲ, ನಿಜವಾಗ ನನಗೆ ಗೊತ್ತಿಲ್ಲ, ನಾವು ಪಾರ್ಟಿಗಳಿಗೆ ಹೋಗ್ತೀವಿ ಅದು, ಬಟ್ ಇದೆಲ್ಲ ಬಹಳ ನನಗೆ ಒಂದು ಬಹಳ ದಿಗ್ಭ್ರಮೆ ಆಯ್ತು. ಆಕ್ಚುಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ಇದೆ ಅಂತ ನೋಡ್ರಿ, ನೋಡೋಣ, ಗೊತ್ತಿಲ್ಲ ಅದು. ಯಾಕಂದ್ರೆ ಓವರ್ ಆಲ್ ಇಂಡಸ್ಟ್ರಿ ಬಗ್ಗೆನೇ ಮಾತಾಡಬಾರ್ದು. ಇವಾಗ ಯಾರೋ ಒಂದಿಬ್ರು ಯಾರೋ ಏನೋ ಮಾಡಿರ್ಬೋದು, ಅದು ಗೊತ್ತಿಲ್ಲ. ಏನೋ ಯಂಗ್ಸ್ಟರ್ಸ್ಗಳು ಏನೋ ಮಾಡಿರ್ಬೋದು, ಅದು ಕರೆಕ್ಟ್ ಸೋರ್ಸ್ ಇಂದನೇ ಬರುತ್ತೆ. ಅದು ನನಗೇನು ಗೊತ್ತಿಲ್ಲದೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ. ಅಲ್ಲ, ಅವ್ರನ್ನೇ ನೀವು ಕೇಳಬೇಕು, ಅವ್ರನ್ನೇ ಕೇಳಬೇಕು ಯಾರದು ಅಂತ. ನನಗೆ ಗೊತ್ತಿಲ್ಲದಿರೋ ವಿಷಯ, ನಾನು ಅಧಿಕಾರಿ ಅಲ್ಲ, ನನಗೇನು ಗೊತ್ತಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ನೀವು ರೈಟರ್ ಆಗಿ ಡೈಲಾಗ್ ಸಂಭಾಷಣೆ ರೈಟರ್ ಆ ಕಾಲದಿಂದ ನಿರ್ದೇಶಕರ ಈಗ ದೊಡ್ಡ ಸ್ಟಾರ್ ಆಗಿದೆ ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ, ನಿಮ್ ಆ ಟೈಮಲ್ಲಿ ನಡ್ಕೊಂಡ್ ಬಂದಿರೋದು ಅಥವಾ ಈಗ ಜಾಸ್ತಿ ಆಗಿರೋ ಆ ತರದ ಏನ? ಇಲ್ಲ, ನನಗೆ ಗೊತ್ತೇ ಆಗ್ತಿಲ್ಲ. ನನಗೆ ಪಾರ್ಟಿಗಳಲ್ಲಿ ಡ್ರಗ್ಸ್ ತಗೊಂತಾರೆ ಅನ್ನೋದೇ ನನಗೆ ಗೊತ್ತಾಗ, ಹೆಂಗ್ ತಗೊಂತಾರೆ, ಎಲ್ಲಿಂದ ತಗೊಂತಾರೆ, ಹೆಂಗ್ ಬರುತ್ತೆ ಅದು ನನಗೆ ಅರ್ಥನೇ ಆಗ್ತಿಲ್ಲ. ನನಗೆ ಗೊತ್ತಿಲ್ಲ ಅದು. ಆಕ್ಚುಲಿ ನನಗೆ ಆ ಪ್ರಪಂಚನೇ ನಿಜ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಅದು ನಾನು ನೋಡೂ ಇಲ್ಲ. ನಾನು ಎಲ್ಲ ಪಾರ್ಟಿಗಳಿಗೆ ಹೋಗ್ತೀನಿ ಇವಾಗ ನೋಡಿ, ಇಲ್ಲೆಲ್ಲ ಊಟ ಮಾಡ್ತೀವಿ ಎಲ್ಲ, ಕೆಲವು ಸತಿ ಪಾರ್ಟಿಗಳಲ್ಲಿ ಡ್ರಿಂಕ್ಸ್ ಎಲ್ಲ ಇರುತ್ತೆ, ಬಟ್ ನನಗೆ ಇದು ಗೊತ್ತಾಗ್ತಾ ಇಲ್ಲ ಇದು ಏನಿದು ಅಂತ. ನೋಡೋಣ, ಸದ್ಯಲ್ಲೇ ಗೊತ್ತಾಗ್ಬೋದು ಎಲ್ಲ ವಿಷಯಗಳು. ನೋಡೋಣ, ಮಾತಾಡಬಾರ್ದು ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಆಕ್ಚುಲಿ ಅಲ್ಲ ಬಿಡಿ ಅದು, ಯಾಕಂದ್ರೆ ಬೇಡ ಕಮೆಂಟ್ಸ್ ಅದೆಲ್ಲ, ನಾವು ಮಾತಾಡಬಾರ್ದು ಅದನ್ನು. ಸೊ ಅದು ನಿಮಗೆ ಸೋರ್ಸಿಂದ ಬರುತ್ತೆ ಆ್ಯಕ್ಚುಲಿ ಅಲ್ವಾ. ಇಂಡಸ್ಟ್ರಿ ಪರವಾಗಿ ಹೇಳಬೇಕಂದ್ರೆ ಖಂಡಿತ ಏನಂದರೆ, ಏನೋ ಯುವ ಜನತೆ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು, ಆದಷ್ಟು ಈ ಥರದೊಂದು ವಿಷಯಗಳು ಒಂದು ರೀತಿ ಏನೋ ಎಲ್ಲರಿಗೂ ಎಚ್ಚರಿಕೆಯ ಗಂಟೆ ಇದು. ಇಲ್ಲ, ನಾವು ಆ ಒಂದು ಇದಕ್ಕೆ ಹೋಗಬಾರ್ದು, ಅಲ್ಲೆಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ರೆ ಹೊರಗೆ ಬರೋಕ್ಕಾಗದಿರೋ ಪರಿಸ್ಥಿತಿ ಬರುತ್ತೆ. ಎಲ್ಲೋ ಒಂದ್ಸತಿ ನಿಮ್ಗೆ ಅನಿಸ್ಬೋದು ಎಲ್ಲೋ ಒಂದ್ ಕಡೆ ರಿಲ್ಯಾಕ್ಸೇಷನ್ ಜೊತೆಗೆ ಡಿಪ್ರೆಷನ್ನು. ಇವಾಗ ಎಸ್ಪೆಷಲಿ ಈಗಿನ ಇದರಲ್ಲಿ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಡಲ್ ಆಗಿರ್ಬೇಕಾದ್ರೆ ಎಲ್ಲೋ ಒಂದು ಔಟ್ಲೆಟ್ಗೋಸ್ಕರ ಏನೋ ಮಾಡೋಕೆ ಹೋಗ್ಬಾರ್ದು. ಈ ಕೈ ಮುಗಿದು ಕೇಳ್ಕೊಂತೀರಿ ಯುವ ಜನತೆಗೆ, ದಯವಿಟ್ಟು ಅದಕ್ಕೆ ಇದಾಗಬೇಡಿ. ನಿಮಗೆ ಗೊತ್ತಿಲ್ಲದಿರೋ ಕಿಕ್ಕು ನಿಮ್ಮೊಳಗೆ ಇದೆ, ಅದನ್ನು ನೀವು ಸ್ವಲ್ಪ ಗಮನ ಹರಿಸಿದ್ರೆ ಗೊತ್ತಾಗತ್ತೆ ನಿಮ್ಗೆ ಆ ಕಿಕ್ಕು. ನಿಮ್ಗೆ ಹಲವಾರು ಕೆಲಸಗಳಲ್ಲಿ ಕಿಕ್ ಇದೆ, ದಯವಿಟ್ಟು ಇಂಥದ್ದಕ್ಕೆ ಆದಷ್ಟು ಏನೋ ಇದಕ್ಕೆ ಹೋಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲಮ್ಮ, ಹಂಗೆ ನಾವು ತಪ್ಪಾಗತ್ತೆ ಆ ಥರ ಮಾತಾಡೋದು, ಹಂಗಲ್ಲ. ಅವಕಾಶಕ್ಕೋಸ್ಕರ ಯಾರೋ ಮಾಡ್ತಾರೆ ಅವೆಲ್ಲ ನೋಡಿ, ನಮ್ಗೆ ಗೊತ್ತಿಲ್ಲದೆ ಇರೋದು. ನಾವು ಮಾತಾಡ್ತಾ ತುಂಬ ಕೀಳುಮಟ್ಟ ಕೊಟ್ಟಾಗ್ತೀವಿ, ಯಾಕಂದ್ರೆ ಹಂಗೆ ಅನ್ಕೊಂಬಾರ್ದು ನಾವು. ಆ್ಯಕ್ಚುಲಿ ಅಲ್ಲ ಓಕೆ ಸರ್, ಈಗ ಏನು ಅರೆಸ್ಟ್ ಆಗಿರುವಂತಹ ಅನಿಕಾ ಏನು ಲೇಡಿ ಏನಿದ್ದಾಳೆ, ಆಯಮ್ಮ ಒಂದು ಪಾರ್ಟಿ ಆಯೋಜನೆ ಮಾಡ್ತಿದ್ರು, ಆ ಪಾರ್ಟಿಗೆ ಎಲ್ಲ ಪ್ರತಿ ದೊಡ್ಡ ದೊಡ್ಡ ಕಲಾವಿದರು ಕೂಡ ಬರ್ತಿದ್ರು, ನಟರು ನಟ ನಟಿಯರು. ಇಲ್ಲ, ನಿಮ್ಗೆ ಎಲ್ಲ ಗೊತ್ತಿದೆಯಲ್ಲ, ನೀವೇ ಹೇಳ್ಬೋದಲ್ಲ ಯಾರದು ಏನು ಅಂತ. ಅಲ್ಲ, ಇದು ಹೆಂಗ್ ಗೊತ್ತಾ, ಎಲ್ಲ ನೀವು ತಿಳ್ಕೊಂಡು ನನ್ನ ಕ್ವಶನ್ ಕೇಳ್ತಿರೋ ತರ ಇದೆ ಸರ್. ಹಿಂಗ್ ಬರ್ತಿದ್ರಂತೆ, ಪಾರ್ಟಿಗಳು ಮಾಡ್ತಿದ್ರಂತೆ, ಎಲ್ಲ ಎಲ್ಲ ನೀವೇ ಹೇಳ್ತೀರಾ, ಯಾರಂತ ಹೆಸರು ಹೇಳ್ಬಿಡಿ. ನಾನು ಹೇಳ್ತೀನಲ್ಲ, ನಾನು ದೇವರನ್ನೇ ಹೇಳ್ತೀನಿ, ನನಗೆ ನಿಜವಾಗ್ಲೂ ಅನುಭವನೇ ಆಗಿಲ್ಲ. ನನಗೆ ನಾನು ಎಲ್ಲಿ ಹೋದಾಗಲೂ ಕೂಡ ಯಾರ ಕೇಳಿದ್ರೆ ಏನದು ಅಂತ ಕೇಳಿ ಇರ್ಬೋದು, ನಾನೇನು ನೋಡಿಲ್ಲ, ನನಗೇನು ಅಷ್ಟು ಅಜ್ಞಾನಿ ಅಲ್ಲ. ಹೌದೇನೋ ಹಿಂಗೆ ಹಾಕೊಂಡು ಹಿಂಗೆ ಎಳಿಯೋದು ಗಿಳಿಯೋದು ಏನೇನೋ ಇರುತ್ತೆ ಇಲ್ಲ ಅಂತ ಹೇಳ್ತೀರ ನಾನು, ಬಟ್ ಅದು ನಾನು ನೋಡಿಲ್ಲ. ನನ್ನ ಹತ್ರ ನಾನು ಯಾವುದೇ ಪಾರ್ಟಿಲೂ ಕೂಡ ನೋಡಿಲ್ಲ, ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಎಷ್ಟೋ ಪಾರ್ಟಿಗಳು ನಾವು ಹೋಗ್ತೀವಲ್ಲ, ಅದು ಏನೋ ಗೊತ್ತಿಲ್ಲ. ನೋಡೋಣ, ಅದಕ್ಕೋಸ್ಕರ ಹೇಳ್ತೀವಿ ಸೋರ್ಸಿಂದನೇ ಬರಲಿ. ಇಲ್ಲಿ ನಮ್ಮಲ್ಲಿ ಆಗಿರೋದೇ ಪ್ರಾಬ್ಲಮ್ ಏನು ಗೊತ್ತಾ, ಈಗ ಯಾವುದೋ ಒಂದು ವಿಷಯನ ಯಾರನ್ನೋ ಕೇಳೋದು, ನೀವು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಬೇಕಾಗ್ತಿಲ್ಲ. ಓಕೆ, ಕೆಲವು ವಿಷಯ ಕೆಲವನ್ನೇ ಕೇಳಬೇಕು, ನೀವು ಫೋಕಸ್ಡ್ ಆಗಿರ್ಬೇಕು. ಪೊಲೀಸ್ ಅಧಿಕಾರಿಗಳ ಅದ್ಯಾವುದು ಸಿ ಸಿ ಬಿನ ಇನ್ಯಾವುದು ಅವ್ರನ್ನ ನಾವು ಕೇಳಬೇಕು, ಏನು ಸರ್ ಏನಿದು ಅಂತ. ಇಲ್ಲಿ ನಮ್ಮನ್ನು ಕೂರಿಸ್ಬಿಟ್ಟು ನೀವು ಅಧಿಕಾರಿ ಏನ್ ಸರ್ ಹೋಗಿ ರೈಡ್ ಮಾಡಿದ್ದೀರಾ, ಯಾರ್ಯಾರು ಸಿಕ್ಕಿದ್ರು, ನಿಮ್ಗೆ ಏನಾಯ್ತು ಅಂತ ಕೇಳಿದ್ರೆ. ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ ನಿಜವಾಗ್ಲು. ನನಗೆ ನೀವು ಯಾರ ಹೆಸರು ಹೇಳಿದ್ರೆ ನಂಗೆ ಶಾಕ್ ಆಗತ್ತೆ ಅಷ್ಟೇ. ಹೌದಾ, ಅವ್ರು ಮಾಡ್ತಿದ್ರ ಅಂತ. ಯಾಕಂದ್ರೆ ನನ್ಗಂತೂ ಸಮಾಜ ಹೋರಾಟಗಾರ ರಘು ದೀಕ್ಷಿತ್ ಅವರು ತಗೊಂತಾರೆ ಅಂತ ಓಪನ್ ಆಗಿ ಹೇಳಿದ್ರು. ಅಲ್ಲ, ನಾನು ಹೇಳಿದ್ದು ಅಲ್ಲ, ಇಂದ್ರಜಿತ್ ಲಂಕೇಶ್ ಅವ್ರನ್ನ ನೀವು ಕೇಳಬೇಕು, ಅಥವಾ ಯಾರ ಸಂಪರ್ಕಿ ಅವ್ರನ್ನ ಕೇಳಬೇಕು ನೀವು. ಈಗ ನನ್ನ ಕೇಳಿದ್ರೆ ಅವ್ರೇನೋ ಹೇಳಿದ್ರು ಸರ್ ಅದಕ್ಕೆ ಹಿಂಗೆ ಹೇಳಿದ್ರು, ನೀವೇನು ಹೇಳ್ತೀರಾ ಅಂದ್ರೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನಿಜವಾಗ್ಲು ಗೊತ್ತಿರೋ ವಿಷಯ ಮಾತಾಡ್ತೀನಿ, ಪ್ರಜಾಕೀತ್ ಬಗ್ಗೆ ಮಾತಾಡ್ತೀರಾ, ಮಾತಾಡ್ತೀನಿ. ಓಕೆ ಸರ್, ಈಗ ನಿಮ್ಮ ಪ್ರಜಾಕೀಯ ಬಗ್ಗೆ ಮಾತಾಡಿ, ನಿಮ್ಮ ಪಕ್ಷ ಆ ಥರದ ಅಧಿಕಾರದಲ್ಲಿ ಇದ್ದು ಈ ತರ ಒಂದು ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ ಅಂದಾಗ ಏನು ಕ್ರಮ ತಗೊಂತ ಇದೆ? ಸದ್ಯಕ್ಕೆ ಈ ನಿಮ್ಮ ಸರ್ಕಾರ ಬಂದಿತ್ತು ಅಂತ ಅನ್ಕೊಂಡು ನಿಮ್ಮ ಪ್ರಜಾಕೀಯ ಅಧಿಕಾರದಲ್ಲಿ ಇತ್ತು ಅಂದಾಗ ಏನ್ ಕ್ರಮ ತಗೊಂತ ಇದೆ ಅಂದ್ರೆ, ಈಗ ಕ್ರಮ ತಗೊಂತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ.
ಏನಕ್ಕೆ ಪೊಲೀಸ್ ಅಂತ ಏನಕ್ಕೆ ಮಾಡಿದ್ದಾರೆ, ಇದನ್ನೆಲ್ಲ ರಿಸ್ಟ್ರಿಕ್ಷನ್ ಏನಕ್ಕೆ ಮಾಡಿದ್ದಾರೆ, ಕಾನೂನುಗಳು ಏನಕ್ಕೆ ಮಾಡಿದ್ದಾರೆ ಅಲ್ವಾ, ಇದನ್ನೆಲ್ಲ ತಡಿಬೇಕು ಅಂತಾನೆ ಮಾಡಿರೋದು ಅಲ್ವಾ. ನನಗೆ ಕೆಲಸ ಕೊಟ್ಟರೆ ನೀವು ಕೇಳಬೇಕು, ಸರ್ ನಿಮ್ಗೆ ಕೆಲಸ ಕೊಟ್ಟಿದ್ದೀವಿ, ನೀವು ಇದೆಲ್ಲ ಸರಿಗೆ ಮಾಡ್ತಾ ಇಲ್ಲ ನೋಡಿ ಅಂತ. ಈಗ ನೀವು ಯಾರನ್ನ ಕೇಳಬೇಕು ಅಲ್ವಾ, ಆ ಸಂಬಂಧಪಟ್ಟವ್ರು ಕೇಳಬೇಕು, ಸರ್ ಯಾಕೆ ಇದಾಗ್ತಾ ಇದೆ ಇಷ್ಟು ಓಪನ್ ಆಗಿ ಎಲ್ಲ ಕಡೆ ಇದಾಗ್ತಾ ಇದೆ, ಯಾಕೆ ಇದಾಗ್ತಾ ಇದೆ, ಇದನ್ನ ತಡಿಬೇಕಲ್ವಾ, ತಡಿಯೋದಕ್ಕೆ ಏನು ಮಾಡ್ಬೋದು.